ಬಿಗ್ ಬಾಸ್ ಮನೆಯಲ್ಲಿ ದಿನ ಕಳೆದಂತೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಯ ಅಸಲಿ ಕತೆ ಒಂದೊಂದಾಗಿ ಗೊತ್ತಾಗ್ತಿದೆ. ಬಿಗ್ ಬಾಸ್ ಗೆ ಬರುವ ಮುಂಚೆ ಇದ್ದಂತಹ ಕುತೂಹಲಗಳು ಇದೀಗ ಒಂದೊಂದಾಗಿ ಅನುಭವವಾಗಿ ಮೂಡುತ್ತಿವೆ. ಈ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ 55 ದಿನ ಕಳೆದು ಮುನ್ನುಗ್ತಾ ಇರುವ ಮಂಜು ಪಾವಗಡ ಅವರು ಮನೆಯ ಪರಿಸ್ಥಿತಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನ ಬಿಗ್ ಬಾಸ್ ಕ್ಯಾಮರಾದ ಮುಂದೆ ನಿಂತು ಬಿಚ್ಚಿಟ್ಟಿದ್ದಾರೆ. ಮಧ್ಯರಾತ್ರಿ ಎದ್ದು ಬಿಗ್ ಬಾಸ್ ಕ್ಯಾಮರಾದ ಮುಂದೆ ನಿಂತ ಮಂಜು, ಬಿಗ್ ಬಾಸ್ 2 ದಿನಗಳಿಂದ ನೀವು ಕೊಟ್ಟ ಟಾಸ್ಕ್ನಿಂದಾಗಿ ಕೆಲವರು ತುಂಬಾನೇ ಕಷ್ಟಪಡುತ್ತಿದ್ದಾರೆ. ಇಲ್ಲಿನ ಪರಿಸ್ಥಿತಿ ನನಗೆ ಈಗ ಸರಿಯಾಗಿ ಅರ್ಥ ಆಗ್ತಿದೆ. ನಾನು ಬಿಗ್ ಮನೆಗೆ ಬರುವ ಮುಂಚೆ ಇಲ್ಲಿ ಯಾಕೆ ಈ ರೀತಿ ಜಗಳ ಆಡ್ಕೊಂಡಿರ್ತಾರೆ ಎಂದು ಅಂದ್ಕೊಂಡಿದ್ದೆ. ಆದರೆ ಇದೀಗ ನನಗೆ ಇದೆಲ್ಲ ಯಾಕೆ ಎಂದು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಇಲ್ಲಿನ ಈಗಿನ ಸ್ಥಿತಿಯನ್ನು ಕಂಡು ನಾನು ತುಂಬ ಎಂಜಾಯ್ ಮಾಡ್ತಿದ್ದೇನೆ. ನನಗೆ ವಾರಾನುಗಟ್ಟಲೆ ಸ್ನಾನ ಮಾಡದ ಎಲ್ಲ ಅಭ್ಯಾಸ ಇದೆ. ಆದರೆ ಇಲ್ಲಿರುವ ಕೆಲವು ಸ್ಪರ್ಧಿಗಳು ದೊಡ್ಡ ದೊಡ್ಡ ಮನೆತನದಿಂದ ಬಂದವರು, ಅವರಿಗೆ ಒಂದು ದಿನ ಸ್ನಾನ ಮಾಡಿಲ್ಲ ಅಂದರೂ ಆಗೋದಿಲ್ಲ. ಹಾಗಾಗಿ ಅವರು ತುಂಬ ಕಷ್ಟಪಡ್ತಿದ್ದಾರೆ. ಆದರೆ ನನಗೆ ಇದೆಲ್ಲ ಅಭ್ಯಾಸ ಇದೆ. ಹಲ್ಲು ಉಜ್ಜಿದ್ರೂ ಆಗುತ್ತೆ, ಇಲ್ಲದಿದ್ರೂ ಆಗುತ್ತೆ. ಅವರೆಲ್ಲರೂ ಕೂಡ ಸ್ನಾನ ಮಾಡಿ ಪರ್ಫ್ಯೂಮ್ ಹಾಕ್ತಾರೆ, ನಾನು ಅವರಂತೆ ಇರೋದಕ್ಕೋಸ್ಕರ ಹಾಕಿಕೊಳ್ತಾ ಇದ್ದೇನೆ. ನಾನಂತೂ ಈ ದಿನಗಳನ್ನು ತುಂಬ ಖುಷಿಯಿಂದ ಕಳೆಯುತ್ತಿದ್ದೇನೆ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಎಂದು ಹೇಳಿಕೊಂಡಿದ್ದಾರೆ. ಬಿಗ್ ಮನೆಯಲ್ಲಿ ದಿನಗಳು ಕಳೀತಾ ಇದೆ, ಅದರಂತೆ ಸ್ಪರ್ಧಿಗಳು ಕೂಡ ತಮ್ಮ ತಮ್ಮ ಆಟದಲ್ಲಿ ಹೆಚ್ಚಿನ ಗಮನ ಇಟ್ಕೊಂಡು ಮುಂದೆ ಹೋಗಲು ಬಯಸ್ತಿದ್ದಾರೆ. ಇದರೊಂದಿಗೆ ಸಣ್ಣ ಸಣ್ಣ ಜಗಳ, ಟಾಸ್ಕ್, ಜೋಡಿ ಹಕ್ಕಿಗಳ ಮಾತು, ಹರಟೆ ಹೀಗೆ ನೋಡುಗರಿಗೆ ಖುಷಿ ನೀಡ್ತಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.